ರಾಜ್ಯದಲ್ಲಿ ಮತ್ತೊಂದು ವಿಷ ದುರಂತ. ಟ್ಯಾಂಕ್ಗೆ ಕ್ರಿಮಿನಾಶಕ ಹಾಕಿದ್ದ ದುಷ್ಕರ್ಮಿಗಳು ನೀರನ್ನು ಸೇವಿಸಿದ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಮತ್ತೊಂದು ವಿಷ ದುರಂತ ಈಗ ಕೇಳಿ ಬರ್ತಾ ಇರೋದು. ತುಳುವಾಡಿಯ ಮಾರ್ಮ ದೇವಸ್ಥಾನದಲ್ಲಿ ಎಷ್ಟು ದೊಡ್ಡ ದುರಂತ ಆಗಿತ್ತು ಅಂತ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಆ ಒಂದು ನೆನಪು ಇನ್ನೂ ಕೂಡ ಹಸರಾಗಿದೆ. ಈಗ ಮತ್ತೊಂದು ವಿಷ ದುರಂತದ ಸುದ್ದಿ. ಟ್ಯಾಂಕಿಗೆ ನೀರಿನ ಟ್ಯಾಂಕ್ ಏನಿದೆ ಅದಕ್ಕೆ ಕ್ರಿಮಿನಾಶಕವನ್ನ ಬೆರೆಸಿರುವಂತಹ ಘಟನೆ. ನೀರನ್ನ ಸೇವಿಸಿದ ಓರ್ವ ಮಹಿಳೆ ಸಾವನ್ನಪ್ಪಿರೋದು ಈಗ ಗೊತ್ತಾಗಿದೆ. ಯಾದಗಿರಿಯ ಶಾಖಾಪುರದಲ್ಲಿದ್ದಂತ ನೀರಿನ ಟ್ಯಾಂಕ್ ನಲ್ಲಿ ದುಷ್ಕರ್ಮಿಗಳು ಇಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಪೆಸ್ಟಿಸೈಡ್ಸ್ ಅನ್ನ ಮಿಕ್ಸ್ ಮಾಡಿರೋದು. ನಿನ್ನೆ ಯಾರೆಲ್ಲ ನೀರು ಸೇವಿಸಿದಾರೋ ಅದರಲ್ಲಿ ಐವರು ಗ್ರಾಮಸ್ಥರು ಅಸ್ವಸ್ಥಗೊಂಡಿದ್ದಾರೆ. ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಹೊನ್ನಮ್ಮ ಅನ್ನುವ ಮಹಿಳೆ ಇವತ್ತು ಸಾಕಷ್ಟು ಜೀವನ್ಮರಣ ಹೋರಾಟವನ್ನು ನಡೆಸಿ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ. ಕಲಬುರಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಹೊನ್ನಮ್ಮ ಅವರು ಪ್ರಾಣತ್ಯಾಗ ಅಂದ್ರೆ ಪ್ರಾಣ ಬಿಟ್ಟಿದ್ದಾರೆ. ಏನು ನೀರಿನಲ್ಲಿ, ಕುಡಿಯುವ ನೀರಿನಲ್ಲಿ ಅಲ್ಲಿ ಪೆಸ್ಟಿಸೈಡ್ಸ್ಗಳನ್ನ, ಕ್ರಿಮಿನಾಶಕವನ್ನ ಮಿಕ್ಸ್ ಮಾಡಲಾಗಿತ್ತು ಅಂತ ಫೋಟೋದಲ್ಲಿ ನೋಡ್ತಿರುವಂತಹ ಹೊನ್ನಮ್ಮ ಸಾವನ್ನಪ್ಪಿರೋದು. ಸುಳ್ವಾಡಿ ಪ್ರಕರಣ ಮಾಸುವ ಮುನ್ನವೇ ಅದನ್ನ ನೆನಪಿನ್ನೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟರ ಮಟ್ಟಿಗೆ ದೊಡ್ಡ ದುರಂತವಾಯಿತು ಅಂತ. ಈಗ ಕಲಬುರಗಿಯಲ್ಲಿ ಅಂಥದ್ದೇ ಮತ್ತೊಂದು ಘಟನೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ನೀರಿನ ಟ್ಯಾಂಕ್ ಏನಿದೆ ಅದಕ್ಕೆ ವಿಷವನ್ನ ಬೆರೆಸಿದ್ದಾರೆ. ಅದ್ ಏನ್ ದ್ವೇಷ ಇತ್ತು ಅಥವಾ ಏನ್ ಬುದ್ಧಿ ಅವರ ತಲೆಯಲ್ಲಿ ಓಡ್ತಾ ಇರುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ಸಾರ್ವಜನಿಕರು ಕುಡಿಯುವಂತ ನೀರಿನಲ್ಲಿ ವಿಷವನ್ನ ಮಿಕ್ಸ್ ಮಾಡಿ ಅದನ್ನ ಕುಡಿದಿದ್ದಾರೆ. ಮೋಸ್ಟ್ಲಿ ಆ ಒಂದು ನೀರಿನ ಅಮೌಂಟ್ಗೆ ಏನಾದರೂ ಜಾಸ್ತಿ ಕಡಿಮೆ ಆಗಿರೋದ್ರಿಂದ ಅದರ ಪರ್ಸೆಂಟೇಜ್ ಮೋಸ್ಟ್ಲಿ ಕೇವಲ ಅನಾರೋಗ್ಯ ಆಗಿರ್ಬೋದು ಅನ್ಸುತ್ತೆ. ಒಬ್ಬರು ಸಾವನ್ನಪ್ಪಿದ್ದಾರೆ, ಅದರಲ್ಲೂ ಕೂಡ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟು 5 ಜನ ಸದ್ಯಕ್ಕೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ಒಂದ್ ಕಡೆ ಹೊನ್ನಮ್ಮ ದುರದೃಷ್ಟವಶಾತ್ ಮಾರ್ಗ ಮಧ್ಯದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅವರು ಸಾವನ್ನಪ್ಪಿದ್ದಾರೆ.